ನಟ, ನಿರ್ದೇಶಕ, ನಿರ್ಮಾಪಕ ಆಸ್ಕರ್ ಕೃಷ್ಣ ಸಾರಥ್ಯದ ಕಲಾಭೂಮಿ ಪ್ರತಿಷ್ಠಾನದ 2ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಆಯೋಜಿಸಿದ ಸ್ವರ ಸಂಭ್ರಮ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಭಾನುವಾರ ನಗರದ ಪ್ರತಿಷ್ಠಿತ ಆಡಿಟೋರಿಯಂನಲ್ಲಿ ನಡೆದ ರಾಷ್ಟ್ರಮಟ್ಟದ ಕರೋಕೆ ಗೀತ ಗಾಯನ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ಗಾಯಕ ಗಾಯಕಿಯರು ಪಾಲ್ಗೊಂಡು ತಮ್ಮ ಧ್ವನಿಯಿಂದ ಇಂಪಾದ ಹಾಡುಗಳನ್ನು ಹಾಡುವುದರ ಮೂಲಕ ಚಿತ್ರಗೀತೆಗಳ ಭಾವ ತುಂಬಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಎನ್ಎಂ ಸುರೇಶ್, ಮಾಜಿ ಅಧ್ಯಕ್ಷರಾದ ಬಾಮ ಹರೀಶ್, ಹಾಲಿ ಕಾರ್ಯದರ್ಶಿಗಳಾದ ಬಾಮ ಗಿರೀಶ್, ಅಶೋಕ್, ಚಿತ್ರಮಂದಿರ ಮಾಲೀಕರಾದ ಕೆಸಿ ಅಶೋಕ್, ನಿರ್ಮಾಪಕ ನಿರ್ದೇಶಕ ಪ್ರಶಾಂತ್ ಅಂಕಪುರ, ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಅಧ್ಯಕ್ಷರಾದ ಎನ್ ಆರ್ ವಿಶ್ವನಾಥ್, ಬಹುಭಾಷಾ ನಟಿ ವಿಜಯ ಲಕ್ಷ್ಮೈ, ಗಾಯಕಿ ಮತ್ತು ಚಲನಚಿತ್ರ ನಟಿ ಉಮಾವಾಯಿ ಜಿ, ಖ್ಯಾತ ಹಾಸ್ಯ ನಟ ಚಂದ್ರಪ್ರಭಾ, ನಟ ನಿರ್ದೇಶಕ ಸಂಕಲನಕಾರ ಎಸ್ ಕೆ ನಾಗೇಂದ್ರ ಅರಸ್ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಗ್ರಾಮೀಣ ಸೊಗಡನ ಮರ್ಬಿಡಿದ್ರೆ ನಾವು ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟು ಬಹಳಷ್ಟು ಪ್ರತಿಭಾ ಅಂತ ಕೊಟ್ಟಿದ್ದೀನಿ. ಇಂಥ ಪ್ರತಿಭಾ ಎಲ್ಲಿ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಈ ಚಿಂತೆ ಆಗ್ತದೆ. ನಮ್ಮ ಮುಂದಿನ ಸಿನಿಮಾ ಖಂಡಿತ ಈ ಹಾಡಿದಲ್ಲ, ಎರಡು ಹಾಡಿದ್ರಲ್ಲ, ನಿಜವಾಗ್ಲೂ ನನಗೆ ಹಾಕಿ ಕಚ್ಚಾಡ. ಅವಾಗ ಅಣ್ಣ ತಮ್ಮ ಸಂಗೀತ ಹಂಗಿದ ಹೆಂಗೆ ಸಂಬಂಧ ಹೆಂಗಿದೆ ಅಂದರೆ ನಾವು ಕೂಡ ಎಲ್ಲೋ ಮೂಲಕ ತಪ್ಪು ಮಾಡಿದ್ದೇವೆ ಅನ್ಸುತ್ತೆ. ನಮಗೆ ಅಷ್ಟು ಚೆನ್ನಾಗಿ ಹೆಚ್ಚಿನ ಹೆಸರು ನನಗೆ ಆನಂದ ತುಂಬ ಖುಷಿಯಾಗಿದೆ. ನಾನು ಐ ಆಮ್ ವೆರಿ ಹ್ಯಾಪಿ. ನೀವು ಈ ದೇಶಿ ಅವಾರ್ಡ್ ಕೊಟ್ಟಿರೋದು ನಮ್ಮ ಆಸ್ಕರ್ ಕೃಷ್ಣ ನೇರಳಿಯುಡುಗೆ ಭಾಳ ಫೇಮಸ್. ಇದ್ದದ್ದನ್ನು ಇದ್ದ ಹಾಗೆ ನೇರವಾಗಿ ಮಾತಾಡೋದ ಪ್ರವೃತ್ತಿ ಅವನು. ಆಮೇಲೆ ಯಾವುದಕ್ಕೂ ಎದುರಲ್ಲ, ಅಂಜಲ್ಲ, ಹಾಗಲ್ಲ, ನಡಗಲ್ಲ, ಜಗ್ಗಲ್ಲ, ಬಗ್ಗಲ್ಲ. ಅಂಥ ಒಂದು ವ್ಯಕ್ತಿ ಇಂಥ ಸಮಾರಂಭನ ಅಚ್ಚುಕಟ್ಟಾಗಿ ಒಂದು ಸಣ್ಣ ಜಾಗದಲ್ಲಿ ಮಾಡಿದಾರೆ ಅಂದರೆ ನಾವೆಲ್ಲ ಅಭಿನಂದನೆ. ಚಪ್ಪಾಳೆ ಬರುತ್ತೆ, ಎದ್ದು ನಿಂತು ಚಪ್ಪಾಳೆ ಹೊಡಿದ್ರೆ ಅರ್ಥ. ಆಮೇಲೆ ಇಲ್ಲಿ ಸೋಲು ಗೆಲುವು ಅನ್ನೋದಿಲ್ಲ, ಯಾವಾಗ ಪಾರ್ಟಿಸಿಪೇಟ್ ಮಾಡಿದ ತಕ್ಷಣ ಅಲ್ಲೇ ಅರ್ಥ ಗೆದ್ದಂಗೆನೆ ಲೆಕ್ಕ. ಈಗ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ. ಆಸ್ಕರ್ ಕೃಷ್ಣ ಅವರಿಗೆ ಇರುವಂತಹ ಉತ್ಸಾಹ ಇದೆ ಅಲ್ವಾ, ಅದು ಎಲ್ಲ ಎಲ್ಲಾ ವಲಯದಲ್ಲೂ ಇರ್ಬೋದು, ಎಲ್ಲದರಲ್ಲೂ ಇರುವಂತಹ ಅವರ ಉತ್ಸಾಹವೇ ಇಂಥ ಒಂದು ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳುತ್ತಾ ಎಲ್ಲಾ ಪ್ರತಿಭೆಗಳಲ್ಲಿ ಒಂದು ನನ್ನ ವಿನಂತಿ ಏನು ಅಂದ್ರೆ, ಇವತ್ತು ನೀವು ಚಲನಚಿತ್ರ ಗೀತೆಗಳನ್ನು ಹಾಡ್ತೀರಾ, ಅದಕ್ಕೆ ಕಾರಣಕರ್ತರ ಒಂದು ಮೂಲ ನಿರ್ಮಾಪಕರು, ಆಮೇಲೆ ನಿರ್ದೇಶಕರು, ಆಮೇಲೆ ಸಂಗೀತ ನಿರ್ದೇಶಕರು, ಅವರನ್ನು ನೆನೆಸ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಅವರನ್ನು ನೆನೆಸ್ಕೊಂಡು ನೀವು ಹಾಡಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಆ ದೇವರ ಅನ್ನೋದರ ಖಂಡಿತ ಒಳಗೆ ಬರುತ್ತೆ. ಅಲ್ಲಿ ಮೈಸೂರು ತಾಯಿ ಚಾಮುಂಡೇಶ್ವರಿ, ಬೆಂಗಳೂರಿನಲ್ಲಿ ನನ್ನ ದೇವತೆ ಅಣ್ಣಮ್ಮ, ಆ ಅಣ್ಣಮ್ಮನ ಸಂಸಾರದಲ್ಲಿ ನಡೀತಕ್ಕಂತ ಒಂದು ಪವಿತ್ರವಾದಂತ ಅರ್ಥಗರ್ಭಿತವಾದಂತ ಅರ್ಥಪೂರ್ಣವಾದಂತ ವಿಶೇಷವಾದಂತ 2ನೇ ವಾರ್ಷಿಕ ಕಾರ್ಯಕ್ರಮ ನಿರಂತರವಾದ ನಡೀಲಿ ಅಂತ ಹೇಳಿ ಮೊದಲನೇದಾಗಿ ನಾನು ಭಗವಂತನಲ್ಲಿ ಮತ್ತು ಕಲಾವಿದರಲ್ಲಿ ಪ್ರಾರ್ಥಿಸುತ್ತೇನೆ. ಇದೇ ಸಂದರ್ಭದಲ್ಲಿ ವೈ ಜಿ ಉಮಾ ಅವರಿಗೆ ಕಲಾಭೂಮಿ ಪ್ರತಿಷ್ಠಾನದ ವತಿಯಿಂದ ದೇಶಿ ಕೋಗಿಲೆ ಹಾಗೂ ಚಂದ್ರಪ್ರಭಾ ಜಿ ಅವರಿಗೆ ಹಾಸ್ಯ ಚತುರ ಬಿರುದು ನೀಡಿ ಸನ್ಮಾನಿಸಲಾಯಿತು. ಗುರುತಿಸಿ ಕರ್ನಾಟಕದ ಜನತೆ ಗಡಿನಾಡ ಕೋಗಿಲೆ ಕರ್ನಾಟಕದ ಸಂಗೀತ ಕಲಾರತ್ನ ಜಾನಪದ ಗಾನಸಿರಿ ಶಂಕರ್ನ ಪ್ರಶಸ್ತಿ ಪದ್ಮಶ್ರೀ ಡಾಕ್ಟರ್ ಸುಂದಗಿತ್ತಿ ನರಸಮ್ಮ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಇಮ್ಮಡಿ ಕುಲಕೇಶಿ ಪ್ರಶಸ್ತಿಯನ್ನ ನೀಡಿ ಇವರಿಗೆ ಗೌರವವನ್ನು ನೀಡಿದ್ದಾರೆ. ಕರ್ನಾಟಕದಾದ್ಯಂತ ನಾಟಕಗಳ ಪ್ರದರ್ಶನವನ್ನು ನೀಡಿ ಜನಮನವನ್ನು ರಂಜಿಸಿದ್ದಾರೆ. ಹಾಗೆ ಇವರು ಕೋಟಿಗಾನಹಳ್ಳಿ ರಾಮಯ್ಯನವರ ಮಾರ್ಗದರ್ಶನದಲ್ಲಿ 2017 ರಂಗಶಂಕರದ ಡೈರೆಕ್ಟರ್ಸ್ ವರ್ಕ್ಶಾಪ್ನಲ್ಲಿ ಪಾಲ್ಗೊಂಡು ಶಂಕರ್ನಾಗ್ ಫೆಸ್ಟಿವಲ್ನಲ್ಲಿ ಒಂದು ಶಹರದ ಸುತ್ತ ಎಂಬ ನಾಟಕವನ್ನ ನಿರ್ದೇಶಿಸಿದ್ದಾರೆ. ನನಗೆ ಜನ
ಕನ್ನಡಪ್ರಭ ಅಂದ ತಕ್ಷಣ ಎಲ್ಲ ಕಡೆ ಹೆಣ್ಮಗುನ ಹೆಣ್ಮಗುನ ಅಂದರು ಸರ್ವ ಅದೇ ಮಾತು ಕೇಳಿದ್ರು. ನಮ್ ತಾಯಿಗೆ ಹೆಣ್ಮಗು ಆಗ್ಬೇಕು ಅಂತ ಬಹಳ ಆಸೆ ಇತ್ತಂತೆ, ನಾನು ಹುಡ್ಬಿಟ್ಟೆ ಅದಕ್ಕೆ ಗಂಡ್ಮಗು ಹೆಸರು ಇಡಬೇಡ ಚಂದ್ರಪ್ರಭ ಅಂತಾನೆ ಇರ್ಲಿ ಅನ್ಬಿಟ್ಟು ಇಲ್ಲಿ ತನಕ ನಾನು ಅದಕ್ಕೆ ಹಿಂದೆ ಮುಂದೆ ಏನು ಸೇರಿಸಿಲ್ಲ, ಹಾಗೆ ಇಟ್ಕೊಂಡು ಹೋಗ್ತಾ ಇದ್ದೇನೆ. ಭೂಪತಿಯ ನಮ್ಮಯ ರಾಜ್ಯದೊಳು ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುವರೇ ಒಡೆಯರೇ ಹೇಳುವೆ ನುಡಿಯ ಪರಿಯ ಹೇಳುವೆ ಅನುಡಿಯ ಪುರಿಯ ಹೇಳುವೆ ಸುತ್ತಮುತ್ತ ರಾಜರೆಲ್ಲ ಕಪ್ಪ ಕಾಲಿಕೆ ತಂದು ಒಡೆಯರೇ ಹೇಳುವೆ ನುಡಿಯ ಪರಿಯ ಹೇಳುವೆ. ಫಸ್ಟ್ 17 ವರ್ಷ ಆಯ್ತು, 17 ವರ್ಷದಲ್ಲಿ ನನಗೆ ಬಣ್ಣ ಹಚ್ಚಿತ್ತು ಇದೇ ಹೇಳ್ಕೊಡ್ತು, ಅದಕ್ಕೆ ಈಗಲೂ ಮರ್ತಿಲ್ಲ ಇದು ನೆನಪೈತೆ. ಬಟ್ ನಾನು ಹಾಡ್ಗಾರ ಅಲ್ಲ. ಕರ್ಗಾಕೋ 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 ಹುಡುಗ್ರಲ್ಲ